ಮನುಸ್ಮೃತಿ ದಹನ ದಿನ. ಭಾರತ ದೇಶದ ಚರಿತ್ರೆಯಲ್ಲಿ ಇದೊಂದು ಅತ್ಯಂತ ಕ್ರಾಂತಿಕಾರಿ ಘಟನೆಯಾಗಿದೆ. 1800ರಲ್ಲಿ ಭಾರತಕ್ಕೆ ಬಂದ ಆರ್ಯರು ಭಾರತೀಯ ಸಮಾಜವನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣಗಳನ್ನಾಗಿ ವಿಂಗಡಿಸಿ ಅದರಲ್ಲೇ ಮೇಲು ಕೀಳೆಂಬ 1000ರಾರು ಜಾತಿಗಳನ್ನು ಸೃಷ್ಟಿ ಮಾಡಿ ಜನರನ್ನು ವಂಚನೆ ಮಾಡುತ್ತಿದ್ದರು. ಎಲ್ಲರೂ ಸಮಾನರಾಗಿ ಸೌಹಾರ್ದತೆಯಿಂದ ಬಾಳುತ್ತಿದ್ದ ಸಿಂಧೂ ನದಿಯ ನಾಗರಿಕತೆಯ ಭವ್ಯ ಪರಂಪರೆಯನ್ನು ಹೊಂದಿದ ಭಾರತ ದೇಶದಲ್ಲಿ ಮಹಿಳೆಯರನ್ನು ಕೀಳಾಗಿ ಕಾಣುವ ಜಾತಿ ವ್ಯವಸ್ಥೆಯನ್ನು ಪ್ರತಿಪಾದಿಸುವ ವಿಷಮತೆಯ ಮನುಸ್ಮೃತಿಗೆ ಈ ದೇಶದಲ್ಲಿ ಅವಕಾಶವಿಲ್ಲವೆಂದು ಹೇಳಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಡುವುದೆಂದರೆ ಕೇವಲ ಒಂದು ಪುಸ್ತಕವನ್ನು ಸುಡುವುದಾಗಿರಲಿಲ್ಲ, ಬದಲಾಗಿ ಮಾನವನ ಪ್ರಗತಿಗೆ ಮಾರಕವಾದ ಯಜ್ಞ, ಯಾಗ, ದೇವರು, ದೆವ್ವ ಎಂಬ ಮೂಢನಂಬಿಕೆಗಳನ್ನು ತೊಡೆದುಹಾಕುವುದು, ಭಾರತದಲ್ಲಿ ಶತಮಾನಗಳಿಂದ ಬೇರು ಬಿಟ್ಟಿದ್ದ ಎಲ್ಲ ಅಸಮಾನತೆಗಳನ್ನು ಕಿತ್ತಿಹಾಕಿ ಜನರನ್ನು ಶೋಷಣೆ ಮತ್ತು ಗುಲಾಮಗಿರಿಯಿಂದ ಮುಕ್ತಗೊಳಿಸುವುದೇ ಅವರ ಮೂಲ ಉದ್ದೇಶವಾಗಿತ್ತು. ಆದ್ದರಿಂದ 25 ಡಿಸೆಂಬರ್ 1927 ಮಹಾರಾಷ್ಟ್ರದ ಮಹಡ್ ಗ್ರಾಮದಲ್ಲಿ ಜೀವ ವಿರೋಧಿ ಮನುಸ್ಮೃತಿಯನ್ನು 1000ರಾರು ಜನರ ನಡುವೆ ಬಹಿರಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಟ್ಟು ಹಾಕುತ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟು ಇವತ್ತಿಗೆ 90 ವರ್ಷ ಕಳೆದರೂ ಭಾರತ ಜಾತಿಯಿಂದ ಮುಕ್ತವಾಗಿಲ್ಲ. ಕಾರಣ, ಜಾತಿ ಎಂಬುದು ಜನರ ಮಾನಸಿಕತೆಗೆ ಅಂಟಿದ ಮಹಾ ರೋಗವಾಗಿದೆ. ನಿನಗೆ ನೀನೇ ಬೆಳಕು ಎಂಬ ಬುದ್ಧನ ವಾಣಿಯಂತೆ ಪ್ರತಿಯೊಬ್ಬರೂ ತಮ್ಮ ಚಿಂತನೆಗಳಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿದ್ದೇ, ಆದರೆ ಜಾತಿ ಎಂಬ ವಿಷ ವರ್ತುಲದಿಂದ ಹೊರಬಂದು ಸಂವಿಧಾನದ ಆಶಯದಂತೆ ಎಲ್ಲರೂ ಸಮಾನರಾಗಿ ಬಾಳಲು ಸಾಧ್ಯವಿದೆ ಮತ್ತು ಮುಂಬರುವ ನಮ್ಮ ಜನಾಂಗಕ್ಕೆ ಜಾತಿ ಮುಕ್ತ ಸಮಾಜವನ್ನು ಕೊಡುಗೆಯಾಗಿ ಕೊಡಲು ಸಾಧ್ಯವಾಗುತ್ತದೆ. ಜಾತಿ ಮತದ ಬೇರು ಕಿತ್ತಿ, ಜಾತಿ ಮತದ ಬೇರು ಕಿತ್ತಿ, ಗಗನದಾಚೆ ತೂರಿ ಬಿಟ್ಟು, ಗಗನದಾಚೆ ತೂರಿ ಬಿಟ್ಟು, ಜಾತಿ ಮುಕ್ತ ನಾಡ ಕಟ್ಟು, ಸಹೋದರತೆಯ ಗೂಡ ಕಟ್ಟು, ಜಾತಿ ಮುಕ್ತ ನಾಡ ಕಟ್ಟು, ಸಹೋದರತೆಯ ಗೂಡ ಕಟ್ಟು. ಜೈ ಭೀಮ್, ಜೈ ಭಾರತ್.